ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್ ಇಂಥ ಒಂದು ಸುಂದರವಾದ ಜಾಗದಲ್ಲಿ ಬೆಳಗಿನ ಜಾವ ನಮಗೆ ಇಲ್ಲಿ ಬರುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಗೊತ್ತಾ ನಾನೇನು ಹೇಳಲ್ಲ ನೀವೇ ನೋಡಿ ಇದು ನನ್ನ ಸುತ್ತ ಇರುವಂತಹ ಒಂದು ವೈಬ್ ಮೌಂಟೇನ್ಸ್ ಬ್ಯೂಟಿಫುಲ್ ಕ್ಲಿಯರ್ ಸ್ಕೈಸ್ ಇನ್ನೇನು ಸನ್ರೈಸ್ ಆಗುತ್ತೆ ಹಕ್ಕಿಗಳು ಕೂಗುವಂಥ ಶಬ್ದ ಈ ಕಡೆಯಿಂದ ಪೂಜೆ ಮಾಡ್ತಾ ಇರುವಂಥ ಒಂದು ಆ ಒಂದು ವೈಬ್ ಆ್ಯಂಡ್ ಎತ್ತರವಾದಂಥ ಆದಿಯೋಗಿಯ ಒಂದು ಮೂರ್ತಿ ಇವಾಗ ಯೋಗಕ್ಕೆ ಅಂತ ಬಂದಿದ್ದೀವಿ ಇನ್ನೇನು ಕಾಲು ಗಂಟೆನಲ್ಲಿ ಯೋಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಒನ್ ಅವರ್ ಆಫ್ ಯೋಗ ನೋಡೋಣ ಅಂತ ಬೆಳಿಗ್ಗೆ ಅಂತೂ ಒಂದು ಬ್ಯೂಟಿಫುಲ್ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ ಆಯಿತು ಅದಾದಮೇಲೆ ಇವತ್ತಿನ ಡೇ ಫುಲ್ಲಿ ಪ್ಯಾಕ್ಡಾಗಿರುತ್ತೆ ತುಂಬಾ ಪ್ಲ್ಯಾನ್ ಮಾಡಿದ್ದಾರೆ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ತನಕ ಹಲವಾರು ಆ್ಯಕ್ಟಿವಿಟೀಸ್ ಇದೆ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೂ ಒಂದು ಹೊಸ ಅನುಭವದ ಮಾಹಿತಿಗಳು ತಿಳಿಸುವಂಥ ಅವಕಾಶ ನನಗೆ ಸಿಕ್ಕಿದ್ರೆ ಅದಂತ ನೋಡುವಂಥ ಚಾನ್ಸ್ ನಿಮ್ಮಲ್ಲಿದೆ ಸೊ ಮಿಸ್ ಮಾಡಬೇಡಿ ಆಯಿತಾ ಶುರು ಮಾಡಿದ್ದು ಯೋಗದಿಂದ ಆ್ಯಂಡ್ ಈ ಯೋಗ ಮಾಡೋದ್ರಿಂದ ಬ್ಯಾಕ್ ಪೇಯ್ನ್ ಕಮ್ಮಿ ಆಗುತ್ತೆ ಪ್ರತಿದಿನ ಮಾಡಬೇಕು ಅಂತ ಒಂದಷ್ಟು ಯೋಗ ಮೆಡಿಟೇಷನ್ ಎಲ್ಲದನ್ನು ಮಾಡಿಸಿದ್ರು ಡೆಫಿನೆಟಾಗಿ ಮನ್ಸಿಗೆ ಹಗುರ ಆಗುತ್ತೆ ತುಂಬಾ ಖುಷಿ ಕೂಡ ಆಗುತ್ತೆ ಒಂದು ಗಂಟೆ ಏನು ನೋಡೋಲ್ಲ ಮೊಬೈಲ್ ಹತ್ರನೂ ಮಾತಾಡಲ್ಲ ನಮ್ಮ ಪಡಗೆ ನಾವು ನಮ್ಮ ಮನಸ್ಸು ಜೊತೆಗೆ ಯೋಗ ಮೆಡಿಟೇಷನ್ ಮಾಡ್ತಾ ಇರ್ತೀವಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೂಡ ಇವತ್ತು ಎಂಥೆಂಥ ಪ್ರಶ್ನೆಗಳಿತ್ತು ಈ ಜಾಗದಲ್ಲೂ ಪ್ರಮೋಷನ್ ಮಾಡ್ತಾರಾ ಇವರೆಲ್ಲ ನಿಮ್ಮನ್ನು ಕರೆದಿದ್ದಾರಾ ಆಶ್ರಮಕ್ಕೂ ಬೇಕಾ ಚೆನ್ನಾಗಿಲ್ಲ ಜಾಗ ಎಂಥೆಂಥೆಲ್ಲ ಕಾಮೆಂಟ್ಸ್ ಬಂದಿತ್ತು ಐ ಥಾಟ್ ಇವತ್ತು ನಿಮ್ಮ ಕಾಮೆಂಟ್ಸ್ಗೆ ಉತ್ತರವನ್ನು ಕೊಡಬೇಕು ಅಂತ ಇದಾಗಿದ ತಕ್ಷಣ ನಮ್ಮ ಬ್ರೇಕ್ಫಾಸ್ಟಿಲಿ ಇಲ್ಲಿ ವೇಕ್ ಫುಡ್ ಪ್ರತಿದಿನ ಇರುತ್ತೆ ಮೂರು ಹೊತ್ತು ಇಲ್ಲಿರೋರು ತಿನ್ನೋದು ಎರಡೇ ಹೊತ್ತು ಊಟ ಒಂದು ಬೆಳಿಗ್ಗೆ ಒಂದು ಸಂಜೆ ಬಟ್ ನಮಗೋಸ್ಕರ ತ್ರೀ ಟೈಮ್ಸ್ ಮೀಲ್ ಅನ್ನೋ ಫೆಸಿಲಿಟಿ ಕೂಡ ಇತ್ತು ಅದಾದ್ಮೇಲೆ ನಾವು ಹೋಗಿದ್ದು ಈ ನರ್ಸ್ ಎಲ್ಲ ಕಡೆ ಸದ್ ಮಾಡಿರುವಂತ ಕ್ಯಾಂಪೇನ್ ಸೇಫ್ ಸಾಯಿಲ್ ಅಂದರೆ ನಮ್ಮ ಭೂಮಿಯ ಮಣ್ಣನ್ನು ನಾವು ಕಾಪಾಡಬೇಕು ಅಂತ ಸೊ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ರು ನಮ್ಮನ್ನ ಒಂದು ಗಿಡವನ್ನು ನೀವು ಬೆಳೆಸಿ ಅಂತ ಸೊ ಮರಗಳು ಜಾಸ್ತಿ ಇದ್ದಾಗ ನಮ್ಮ ಭೂಮಿನಲ್ಲಿ ಭೂಮಿ ಮಣ್ಣಿದು ಪವರ್ ಫರ್ಟಿಲಿಟಿ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಮಳೆ ಬಂದಾಗ ಚೆನ್ನಾಗಿ ನೀರು ಎಬ್ಸಾರ್ಬ್ ಆಗುತ್ತೆ ಶೆಕೆಗಾಲಕ್ಕೂ ಆ ನೀರು ನಮಗೆ ಉಪಯೋಗಕ್ಕೆ ಬರುತ್ತೆ ಹಾಗೆಯೇ ಮಳೆ ಬಂದಾಗ ಜಾಸ್ತಿ ನೀರಿದ್ದಾಗ ಫ್ಲಡ್ ಆಗುವಂಥ ಚಾನ್ಸ್ ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಮಣ್ಣಿಗೆ ಎಬ್ಸಾರ್ಬ್ ಮಾಡುವಂಥ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಏವಾ ಕೊಡ್ತಾ ಇದೀವಿ ಯಾವ ಗಿಡ ಇದು ಸೀಬೆಹಣ್ಣು ಸೀಬೆ ಹಣ್ಣು ಗಾವ ಎಳನೀರು ಏನು ಎಕ್ಸೈಟ್ಮೆಂಟ್ ಖುಷಿ ನಿಮ್ಗೆ ಎಳನೀರು ನೋಡಿ ತುಂಬ ಸಕ್ಕೆಯಾಗಿದೆ ಅಲ್ಲ ಬೇಡ ರೀ ಅವ್ನು ನೋಡಿದ ತಕ್ಷಣ ಏನಾದರೂ ಗೊತ್ತಾ ಬೇಬಿ ಎಳನೀರು ಎಳನೀರು ಬಾ ಬಾ ಅಂತೆ ಸರಿ ನಡೀರಿ ಹೋಗೋಣ ಬಾ ಇದನ್ನ ಪ್ಲಾಂಟ್ ಮಾಡಿದೀವಿ ಮುಂದಕ್ಕೆ ಏನು ಅಂತ ಕೇಳಿದ್ರೆ ಇದನ್ನ ಫಾರ್ಮರ್ಸ್ ಕೊಡ್ತಾರೆ ಅಂದ್ರೆ ಅವರ ಲೈಫ್ಗೂ ಇದು ಎಷ್ಟು ಹೆಲ್ಪ್ ಆಗಲ್ಲ ಸೊ ತುಂಬಾ ಥಾಟ್ಫುಲ್ ಆಗಿ ಮಾಡಿರುವಂತಹ ಈ ಇನಿಷಿಯೇಟಿವ್ ಏನು ಅಂತ ತಿಳ್ಕೊಳ್ಳುವಂತ ಅವಕಾಶ ನಮಗೂ ಸಿಕ್ತು ಇಲ್ಲಿ ಅದಾದ್ಮೇಲೆ ಹೋಗಿದ್ದು ನಮ್ಮ ಲಂಚ್ಗೆ ಪ್ರಶಾಲ್ ಅನ್ನೋ ಪ್ಲೇಸ್ಗೆ ಗೆ ಪ್ರತಿದಿನ ನಮ್ಮ ಊಟ ಇಲ್ಲೇ ಸಿಗ್ತಾ ಇವತ್ತು ಬಾಳೆ ಎಲೆ ಊಟ ಸ್ಪೆಷಲ್ ಊಟ ಇತ್ತು ಹಾಗೆನೆ ಇದಾಗಿದ್ದ ತಕ್ಷಣ ಒಂದಷ್ಟು ಸ್ಕೂಲ್ಸ್ ನ ವಿಸಿಟ್ ಮಾಡಿದ್ವಿ ನೀವು ನಂಬಲ್ಲ ಇಲ್ಲಿ ಸ್ಕೂಲ್ಸ್ ಯಾವ ರೀತಿ ಇದೆಯಂತ ಈ ಎಂಟೈರ್ ಆಶ್ರಮದಲ್ಲಿ ಮೂರು ರೀತಿಯ ಸ್ಕೂಲ್ಸ್ ಇದೆ ಊಟ ಆಗಿದ ತಕ್ಷಣ ನೋಡಿ ಆಶ್ರಮದಲ್ಲಿ ಯಾರು ಯಾವ ರೀತಿ ಇರ್ತಾರೆ ಅಂತ ಮಲ್ಕೊಂಡು ಮಾತಾಡಿಕೊಂಡು ಏನಾದರೂ ಒಂದು ಈ ಥರ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಇರ್ತಿದ್ವಿ ಒಂದು ಗೇಮ್ ಆಟಾಡ್ಕೊಂಡು ಹಾಗೆ ಹೋಗಿದ್ದು ಈ ಸ್ಕೂಲ್ಗೆ ಈ ಸ್ಕೂಲಲ್ಲಿ ಎಷ್ಟು ಗೊತ್ತಾ ವರ್ಷದ ಫೀಸ್ ನಾಲ್ಕರಿಂದ ಐದು ಲಕ್ಷ ತನಕ ಇರುತ್ತೆ ಆ್ಯಂಡ್ ಇಲ್ಲಿನ ಮಕ್ಕಳು ಅಷ್ಟೇ ಸ್ಮಾರ್ಟ್ ಆಗಿ ಇಂಟೆಲಿಜೆಂಟ್ ಆಗಿರ್ತಾರೆ ಪ್ರಾಕ್ಟಿಕಲ್ ಜೊತೆಗೆ ಥಿಯೋರಿ ಎಕ್ಸ್ಪೆನ್ಸಸ್ ಎರಡೂ ಕೂಡ ಸಿಗೋದ್ರಿಂದ ಮಕ್ಕಳು ಅಷ್ಟೇ ಸ್ಮಾರ್ಟಾಗಿ ಕೂಡ ಇರ್ತಾರೆ ಇನ್ನು ಟೆಂತ್ ಆಗಿದ ತಕ್ಷಣ ಇವರಿಗೆ ಒನ್ ಇಯರ್ ಆಫ್ ಇಂಟರ್ನ್ಶಿಪ್ ಕೂಡ ಇರುತ್ತೆ ಅದಾದ ಮೇಲೆ ನೆಕ್ಸ್ಟ್ ಲೆವೆಂತ್ ಆ್ಯಂಡ್ ಟ್ವೆಲ್ತ ಕಂಟಿನ್ಯೂ ಮಾಡ್ಬೋದು ನಿಮಗೆ ಅಕಸ್ಮಾತ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಒಂಥರ ಡಿಫ್ರೆಂಟ್ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಮಕ್ಕಳಿಗೆ ಸಿಗಬೇಕು ಅಂದರೆ ಇಲ್ಲಿ ಬಂದು ಒಂದು ಸತಿ ವಿಚಾರಿಸಿ ಆಯ್ತಾ ನನಗಂತೂ ಕೇಳಿ ಓ ವಾವ್ ಈ ರೀತಿಯೂ ಇರುತ್ತೆ ಅಂತ ಅನಿಸ್ತು ಸ್ಕೂಲ್ ಸುತ್ತಮುತ್ತ ನೋಡಿ ಯಾವ ರೀತಿ ಇರುತ್ತೆ ನೀವು ಇಷ್ಟೊತ್ತು ನೋಡಿದ್ದು ಸ್ಕೂಲ್ ಇದಾದ ಮೇಲೆ ನಾವು ಹೋಗಿದ್ದು ರಾತ್ರಿ ಊಟಕ್ಕೆ ಬಿಕ್ಷಾಗೆ ಇಲ್ಲಿ ಐದು ಸಾವಿರ ಜನರಿಗೆ ಒಂದು ಸತಿಗೆ ಊಟ ಹಾಕ್ತಾರೆ ಗೊತ್ತಾ ಪ್ರತಿದಿನ ದಿನ ವಾಲಂಟಿಯರ್ಸ್ ಊಟ ಮಾಡುವಂತ ಪ್ಲೇಸ್ ಅದೇ ಇದು ಮೂರನೇ ದಿನ ಶುರು ಮಾಡಿದ್ದು ಬೆಳಗ್ಗೆ ಎಂಟು ಗಂಟೆಗೆ ಯೋಗ ಮಾಡೋದ್ರಿಂದ ಹಾಗೇನೆ ಈಶಾ ಕ್ರಿಯಾ ಿದ್ದು ದೋಸೆ ಚಟ್ನಿ ಸಾರು ಹಾಗೆ ಮಿಲ್ಲೆಟ್ಸ್ ಬೆಸ್ಟ್ ಟ್ರಿಪ್ ಟ್ರಿಪ್ಪಲ್ಲಿ ಅಂದರೆ ನನಗೆ ಅನಿಸಿದ್ದು ಎಂಟೈರ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಮೂರು ದಿನ ಶ್ರೀದೇವಿ ಅಂಡ್ ಫ್ಯಾಮಿಲಿಯವ್ರ ಜೊತೆ ಇದ್ನಲ್ಲ ಅದು ಇನ್ನೂ ಚೆನ್ನಾಗಿ ಅನ್ನಿಸ್ತು ಯೋಗ ಸೆಷನ್ ಆಯಿತು ಬ್ರೇಕ್ಫಾಸ್ಟ್ ಕೂಡ ಆಯಿತು ಇನ್ನೇನು ಇವಾಗ ಗೋಶಾಲೆ ಮತ್ತೆ ಅಹ್ ಈಶಾ ಅದು ಇನ್ನೊಂದು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಸೊ ಇಂಥ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡಬೇಕು ಇವತ್ತು ಮೂರನೇ ದಿನ ಇಲ್ಲಿ ಅಂಡ್ ಇಲ್ಲಿಗೆ ಇವತ್ತಿನ ಕೊನೆಯ ದಿನದ ರಿಟ್ರೀಟ್ ಆಗಿರುತ್ತೆ ಹೋಗೋಣ ನೋಡೋಣ ಹೇಗಿರುತ್ತೆ ಅಂತ ಸರಿ ಇವಾಗ ಆಶ್ರಮದವ್ರು ಕೂಡ ಪ್ರಮೋಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾರ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ನಮ್ಮನ್ನು ಕರೆದಿದ್ರು ನಿಮಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅಂತ ಅಂದಿದ್ರು ನಿಮಗೆ ಇಷ್ಟ ಆದರೆ ನಿಮ್ಮ ಅನುಭವನ ಹಂಚ್ಕೊಳ್ಳಿ ಅಂತ ಹೇಳಿದರು ಅಷ್ಟೇ ವಿನಃ ನೀವು ಇಷ್ಟು ವಿಡಿಯೋ ಹಾಕಬೇಕು ನೀವು ಬಂದಿದ್ದೀರಾ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಮ್ಮ ಬಗ್ಗೆ ಈ ಥರ ಹೇಳಬೇಕು ಅಂತ ಯಾರೂ ಅಂದಿಲ್ಲ ಆ್ಯಂಡ್ ಆ ಥರ ಹೇಳಿದ್ರು ಕೂಡ ಅದು ತಪ್ಪಾಗುತ್ತೆ ಅಲ್ವಾ ಹೇಳಿದೆ ಇಲ್ಲಿ ಎಲ್ಲಿ ನೋಡಿದ್ರು ಪಿಕಾಕ್ಸ್ ಇರುತ್ತೆ ಅಂತ ಸೊ ಎಲ್ಲರೂ ಪಿಕಾಕ್ಸ್ ವೀಡಿಯೋಸ್ ವಿಡಿಯೋಸ್ ಫೋಟೋಸ್ ತಗೋತಾ ಇದ್ರೆ ನನಗೆ ಒಂದೂ ಹತ್ರದಿಂದ ನೋಡುವಂತ ಅವಕಾಶನೇ ಇಲ್ಲ ನಾನು ನನ್ನ ಗೈಡ್ ಹುಡ್ಕಾಡ್ಕೊಂಡು ಹೋದ್ರೆ ವಾಪಸ್ ಬೇಜಾರಲ್ಲಿ ಬಂದ್ರೆ ಸಿಕ್ಕೇ ಬಿಡ್ತು ನಾನು ಇಲ್ಲಿದ್ದೀನಿ ವೆರಿ ಫ್ರೆಂಡ್ಲಿ ಬಟ್ ನೋಡೋದಕ್ಕೆ ನಾನು ಎಷ್ಟು ಪ್ರೇ ಮಾಡ್ತಾ ಇದೆ ಪಿಕಾಕ್ ನೋಡಬೇಕು ನೋಡಬೇಕು ಅಂದರೆ ಹತ್ತಿರದಿಂದ ನೋಡಬೇಕು ಅಂತ ಇಲ್ಲಿ ಸುಮಾರಷ್ಟು ಕಡೆ ಪಿಕಾಕ್ಸ್ ಬಟ್ ಸೋ ದಿಸ್ ಕ್ಲೋಸ್ ತುಂಬಾ ಆಸೆ ಇತ್ತು ಪಿಕಾಕ್ ನ ಹತ್ತಿರದಿಂದ ನೋಡಬೇಕು ಅಂತ ಆಸೆ ಕೂಡ ನೆರವೇರಿ ವಿಶಾಕ್ ಹೋಗ್ತೀರಾ ಅಂದ್ರೆ ಒಂದು ವಾಟರ್ ಬಾಟಲ್ ಒಂದು ಸನ್ಸ್ಕ್ರೀನ್ ಅಂಡ್ ಒಂದು ಹ್ಯಾಟ್ ನಾವು ಮರೀದೇನೆ ಕ್ಯಾರಿ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಗೋಶಾಲೆ ಇದಕ್ಕೆ ಎಷ್ಟು ವಯಸ್ಸು ಗೊತ್ತಾ ಒಂಬತ್ತು ವರ್ಷ before you know uh, actually he is very violent aggressive now as you see but uh, Sadhguru came four years before and touched so he's become innocent and Sadhguru gave name to him Bola means innocence Bola Nath ಆಶ್ರಮದಲ್ಲಿ ಗೋಶಾಲೆ ಯಾಕಿದೆ ಅಂತ ನನಗೂ ಅನ್ನಿಸ್ತು ಬಟ್ ಇಲ್ಲಿ ಇವರ ಹತ್ರ ಕೇಳಿದ್ದಾಗ ಇವ್ರು ಹೇಳಿದ್ದು ಒಟ್ಟು ಭಾರತದಲ್ಲಿ ಇನ್ನೂರು ಡಿಫ್ರೆಂಟ್ ಬ್ರೀಡ್ಸ್ ಆಫ್ ಕೌಸ್ ಇದ್ದಾವೆ ಇದರಲ್ಲಿ ಇವಾಗ ಬರೋಬರಿ ಐವತ್ತು ಬ್ರೀಡ್ಸ್ ನಮಗೆ ಸಿಗ್ಬೋದು ನೋಡೋದಕ್ಕೆ ಆ ಐವತ್ತರಲ್ಲಿ ಈ ಆಶ್ರಮದಲ್ಲಿ ಇಪ್ಪತ್ತ್ಮೂರು ಬ್ರೀಡ್ಸ್ ಅಂದರೆ ಇಪ್ಪತ್ತ್ಮೂರು ವೆರೈಟಿ ಆಫ್ ಕೌಸ್ನ ಇವರು ಸಾಕೊಂಡಿದ್ದಾರೆ ಯಾಕೆ ಏನು ಅಂದರೆ ಉದ್ದೇಶ ಬೇಸಿಕ್ಲಿ ನಮ್ಮ ಭಾರತದ ಬ್ರೀಡ್ಸ್ ಏನಿದೆ ಈ ಕೌ ಕೊಡುವಂಥ ಮಿಲ್ಕ್ನ ಕ್ವಾಲಿಟಿ ಚೆನ್ನಾಗಿರುತ್ತೆ ಎ ಟು ಪ್ರೋಟೀನ್ ಸಿಗುತ್ತೆ ಇದರಿಂದ ಬಟ್ ಕ್ವಾಂಟಿಟಿ ಅಂದರೆ ಎಷ್ಟು ನಮಗೆ ಸಿಗುತ್ತೆ ಹಾಲು ಅದು ಜಾಸ್ತಿ ಇರಲ್ಲ ತುಂಬ ಕಮ್ಮಿ ಇರುತ್ತೆ ಹಾಗಾಗಿ ಬಿಸ್ನೆಸ್ಗೋಸ್ಕರ ಎಲ್ಲರೂ ಫಾರಿನ್ ಬ್ರೀಡ್ಸ್ ಫಾರಿನ್ ಕೌಸ್ನೇ ಯೂಸ್ ಮಾಡೋದ್ರಿಂದ ನಮ್ಮ ಭಾರತದ ಬ್ರೀಡ್ಸ್ ಕಮ್ಮಿ ಆಗ್ತಾ ಇದೆ ಇದನ್ನು ನಾವು ಸೇವ್ ಮಾಡಬೇಕು ಪ್ರೊಟೆಕ್ಟ್ ಮಾಡಬೇಕು ನಮ್ಮ ನೇಟಿವ್ ಬ್ರೀಡ್ಸ್ ನಮ್ಮದಾಗಿರಬೇಕು ಅಂತ ಈ ಉದ್ದೇಶದಿಂದ ಇಲ್ಲಿ ನಡೆಸ್ತಾ ಇರುವಂತಹ ಈ ಒಂದು ಗೋಶಾಲೆ ಇನಿಷಿಯೇಟಿವ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮಗೂ ಅಂತ ಅನ್ಸುತ್ತಲ್ವಾ ನಾನು ಪ್ರತಿದಿನ ಇವುಗಳಿಗೆ ನಾಲ್ಕು ಡಿಫ್ರೆಂಟ್ ರೀತಿಯ ಆಹಾರ ಹಾಗೆಯೇ ಒಂದಷ್ಟು ಇದಾವೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಎಷ್ಟು ಚೆನ್ನಾಗಿ ಅನ್ನಿಸ್ತು ಗೊತ್ತಾ ನಮಗೇನು ಹೊಸ್ದಲ್ಲ ನಮ್ಮೂರಲ್ಲೂ ಇದೆಯಲ್ವಾ ಆದರೆ ತುಂಬ ಜನಕ್ಕೆ ಹೊಸ್ದು ಎಷ್ಟು ಫೋಟೋ ತೆಗ್ಸೋರು ಎಷ್ಟು ಚೆನ್ನಾಗಿ ಎಲ್ಲ ಫೀಡ್ ಮಾಡೋರು ಕೆಲವೊಬ್ರಿಗೆ ಹೊಸ ಅನುಭವ ಹಾಗೆಯೇ ಇಲ್ಲಿನ ಒಂದು ಟು ಪ್ರೋಟೀನ್ ಮಿಲ್ಕ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡುವಂಥ ಚಾನ್ಸ್ ಕೂಡ ಸಿಕ್ತು ಕೌಡಂಗಿಂದ ಮಾಡಿರುವಂತಹ ಈ ಒಂದು ಆರ್ಟ್ ವರ್ಕ್ ನೋಡಿ ಸೊ ಇದನ್ನೆಲ್ಲ ನಮಗೆ ಕೊಟ್ಟರು ಇದಾದ ಮೇಲೆ ನಾವು ಹೋಗಿದ್ದು ಮತ್ತೊಂದು ಸ್ಕೂಲ್ ಈ ಸ್ಕೂಲಲ್ಲಿ ಆದಂತ ಎಕ್ಸ್ಪೀರಿಯನ್ಸ್ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಇವಾಗ ನಾವು ಯಾವ ರೀತಿಯ ಸ್ಕೂಲ್ ಬಂದಿದೀವಿ ಅಂದ್ರೆ ಇದಕ್ಕೂ ಮುಂಚೆ ಇವರ ಅಪ್ಪ ಇವ್ರ ಫ್ಯಾಮಿಲಿನಲ್ಲಿ ಯಾರಿಗೂ ಎಜುಕೇಶನ್ ಇರಲಿಲ್ಲ ಇದೇ ಫಸ್ಟ್ ಜನ್ರೇಷನ್ ಮಕ್ಕಳು ಇಲ್ಲಿ ಬಂದು ಕಲಿತಾ ಇದ್ದಾರೆ ಸೊ ಇದನ್ನ ಈಶಾ ಸ್ಕೂಲ್ ಅಂತ ಕರೀತಾರೆ ಸೊ ಹಾಗಾಗಿ ಇಲ್ಲಿನ ಮಕ್ಕಳು ಯಾವ ರೀತಿ ಇರ್ತಾರೆ ಯಾವ ರೀತಿ ಒಂದು ಸ್ಕೂಲ್ ಇರುತ್ತೆ ಅಂತ ಬನ್ನಿ ನೋಡಿ ಈ ಸ್ಕೂಲ್ ಅಲ್ಲಿ ಫುಟ್ವೇರ್ ಹಾಕಂಗಿಲ್ಲ ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಮಾಡೋದನ್ನ ಕಲಿತಾರೆ ಜೊತೆಗೆ ಇದು ಸಿಗ್ ಅದು ಸರ್ಕಲ್ ಡಿಫ್ರೆಂಟ್ ರೀತಿಯ ಶೇಪ್ಸ್ ಶೇಪ್ ಕಲಿತಾರೆ ರೆಜಿಸ್ಟರ್ ಆಗುತ್ತೆ ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಡ್ ಹಾಕಿದ್ದಾರೆ ಅಂಡ್ ಮಕ್ಕಳು ಆ ಹಾಡ್ಗೆ ಕೇಳ್ಕೊಂಡು ಮಲ್ಕೊಂಡಿದ್ದಾರೆ ಗೊತ್ತಾ ಈ ನ್ಯಾಪ್ ಟೈಮ್ ಅಲ್ಲಿ ಈ ರೀತಿ ಮಾಡ್ತಾರೆ ವಿಂಡೋಸ್ ಅಲ್ಲೆಲ್ಲ ಹೇಗ್ ಬರ್ದಿದ್ದಾರೆ ನೋಡಿ ಎ ಬಿ ಸಿ ಡಿ ಸೊ ಮಕ್ಕಳು ಅಟ್ರಾಕ್ಟ್ ಆಗಿ ಕಲಿತಾರೆ ಅನ್ನೋದು ಉದ್ದೇಶ ಇದರ ಹೆಸರು ಈಶಾ ವಿದ್ಯಾಲಯ ಅಂತ ಅಂಡ್ ಇಲ್ಲಿ ಫ್ರೀ ಎಜುಕೇಷನ್ ಸ್ಕಾಲರ್ಶಿಪ್ ಎಜುಕೇಷನ್ ಜೊತೆಗೆ ತೀರಾ ಕಮ್ಮಿ ಫೀಸಲ್ಲಿ ಈ ಮಕ್ಕಳಿಗೆ ಕಲಿಯುವಂಥ ಒಂದು ಅವಕಾಶ ಸಿಗುತ್ತೆ ತುಂಬ ಕ್ರಿಯೇಟಿವ್ ಆಗಿ ಕಲಿಸ್ತಾರೆ ಯಾಕಂದರೆ ಈ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಮಾತ್ರ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಅನ್ನೋದು ಹಾಗೆಯೇ ಇವ್ರ ಅಪ್ಪ ಅಮ್ಮ ಆಗಲಿ ಇವರು ಮನೆಯಲ್ಲಿ ಯಾರೂ ಸ್ಕೂಲ್ ಕಾಲೇಜ್ಗೆ ಹೋಗಿದ್ದೇ ಇಲ್ಲ ಇವರೇ ಫಸ್ಟ್ ಇವರ ಫ್ಯಾಮಿಲಿಯಿಂದ ಸ್ಕೂಲಿಗೆ ಬರ್ತಾ ಇರೋದು ಸೊ ಈ ಮಕ್ಕಳಿಗೆ ತಿಳಿಸ್ಬೇಕು ಅರ್ಥ ಮಾಡಿಸ್ಬೇಕು ಅಂದರೆ ಈ ರೀತಿ ಕ್ರಿಯೇಟಿವ್ ಆಗಿರಬೇಕು ಅಂದರೆ ಸ್ಕೂಲ್ನ ಹೇಗೆ ಮಾಡಿದ್ದಾರೆ ನೋಡಿ ಆ್ಯಂಡ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಎಷ್ಟು ಸ್ಮಾರ್ಟ್ ಆಗಿದ್ರು ಗೊತ್ತಾ ಮಕ್ಕಳು ಇಲ್ಲೇ ಆಗಿತ್ತು ನಮ್ಮ ಮಧ್ಯಾಹ್ನದ ಊಟ ಒಂದು ಹೊತ್ತು ಊಟ ಚೆನ್ನಾಗಿರಬೇಕು ಈ ಮಕ್ಕಳಿಗೆ ಅನ್ನೋದು ಸದ್ಗುರು ಅವರ ಉದ್ದೇಶ ಮನೆಯಲ್ಲಿ ಕಷ್ಟ ಇರುತ್ತೆ ಹೇಗಿರುತ್ತೆ ಆಹಾರ ಗೊತ್ತಿಲ್ಲ ಬಟ್ ಇಲ್ಲಿ ಅವ್ರ ಹೊಟ್ಟೆ ತುಂಬ ತಿನ್ನಬೇಕು ಅಂತ ತುಂಬ ಜನ ಡೊನೇಷನ್ ಕೂಡ ಮಾಡ್ತಾರೆ ಇಲ್ಲಿಗೆ ಹಾಗೆಯೇ ಇದಾಗಿತ್ತು ಇಲ್ಲಿನ ಒಂದು ಅನುಭವ ಸಂಜೆ ಹಾಗೆ ನಾವು ಎಲ್ಲರೂ ಆಟ ಹೋಗಿದ್ದು ಈ ಜಾಗಕ್ಕೆ ಇದು ಸಂಸ್ಕೃತಿ ಅನ್ನೋ ಶಾಲೆ ಇಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಎಜುಕೇಷನ್ ಇರುತ್ತೆ ಇದರ ಜೊತೆಗೆ ಈ ಮಕ್ಕಳು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ತುಂಬ ಎಕ್ಸಲೆಂಟ್ ಆಗಿರ್ತಾರೆ ನಾನಿಲ್ಲಿ ಹೋಗಬೇಕಾದ್ರೆ ಈ ವಿಡಿಯೋದ ಬಗ್ಗೆ ಜಾಗ ಮಾಡಿ ನಿಮ್ಮ ಜೊತೆ ತಿಳಿಸ್ತೀನಿ ಅನ್ನೋ ಉದ್ದೇಶನೂ ಇರಲಿಲ್ಲ ಗೊತ್ತೂ ಇರಲಿಲ್ಲ ಬಟ್ ಹಾಗೆ ಕ್ಯಾಪ್ಚರ್ ಮಾಡಿದ್ರಿಂದ ಅದನ್ನು ತಿಳಿಸುವಂಥ ಒಂದು ಚಾನ್ಸ್ ನನಗೆ ಸಿಕ್ಕಿದೆ ಅದನ್ನು ಮಿಸ್ ಮಾಡಲಿಲ್ಲ ನೋಡಿ ಯಾಕೆ ಅಂದರೆ ಅಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ ಈ ಥರ ಎಲ್ಲ ಇದೆಯಂತ ನನಗೆ ಗೊತ್ತೇ ಇರಲಿಲ್ಲ ಆ್ಯಂಡ್ ಐಮ್ ಶ್ಯೂರ್ ನಿಮ್ಮಲ್ಲೂ ಸುಮಾರಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಎಜುಕೇಷನ್ಗೆ ಮತ್ತೊಂದಕ್ಕೆ ಏನಕ್ಕಾದರೂ ಸೊ ಹೋಗಿ ವಿಸಿಟ್ ಮಾಡಿ ನಮಗಾದಂಥ ಅನುಭವನ ಇವ್ರ ಜೊತೆ ಹಂಚ್ಕೋಬೇಕಾಗಿತ್ತು ಆ್ಯಂಡ್ ನಾನಂತೂ ಸಿಕ್ಕಿರೋ ಚಾನ್ಸ್ನ ಬಿಟ್ಟಿಲ್ಲ ನನಗೆ ನಿಜವಾಗ್ಲೂ ಮನ್ಸಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಅದನ್ನೆಲ್ಲ ಹಂಚ್ಕೊಂಡಿದ್ದೆ ನಾನು ನಿಮ್ಗೊಂದು ವಿಷಯ ಹೇಳಲ್ಲ ಇಲ್ಲಿ ಇಷ್ಟು ಜನ ವಾಲಂಟಿಯರ್ಸ್ ಇದ್ದಾರಲ್ಲ ಇವರೆಲ್ಲರೂ ಇವ್ರಿಗೆ ಯಾರಿಗೂ ಪೇಮೆಂಟ್ ಸಿಗೋಲ್ಲ ಇವರು ಫ್ರೀ ಆಗಿಲ್ಲಿ ವರ್ಕ್ ಮಾಡ್ತಾರೆ ಏನು ಹೇಳ್ತಾರೆ ಗೊತ್ತಾ ನಮ್ಗೆ ಎರಡು ಹೊತ್ತು ಚೆನ್ನಾಗಿರುವಂಥ ಊಟ ಸಿಗುತ್ತೆ ಜೊತೆಗೆ ಚೆನ್ನಾಗಿರುವಂಥ ಟೆನ್ಷನ್ ಇಲ್ದಿರುವಂಥ ಲೈಫ್ ಇದೆ ಆಸ್ಟ್ರೇಲಿಯಾ ಲಂಡನ್ ಒಳ್ಳೆ ಒಳ್ಳೆ ಜಾಬಲ್ಲೆಲ್ಲ ಅದನ್ನೆಲ್ಲ ಬಿಟ್ಟು ಬಂದು ಇಲ್ಲಿದ್ದಾರೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರಿಂದ ಕಲಿಯೋದು ತುಂಬಾ ಇದೆ ಗೊತ್ತಾ ಜಾಗದಲ್ಲಿ ಕಮ್ಮಿನಲ್ಲಿ ಒಂದು ತಿಂಗಳಿದ್ರೆ ಎಷ್ಟು ಬದಲಾವಣೆ ಆಗುತ್ತೆ ಗೊತ್ತಾ ಪೇಶನ್ಸ್ ಅನ್ನೋದನ್ನ ಖಂಡಿತವಾಗ್ಲೂ ಕಲಿತೀವಿ ಲೈಫ್ ಅಲ್ಲಿ ಸ್ಟ್ರೆಸ್ನ ಬಿಟ್ಟು ಯಾವ ರೀತಿ ನಮ್ಮ ಲೈಫ್ ನಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅನ್ನೋದನ್ನ ಕಲಿತೀವಿ ಇವರೆಲ್ಲರ ತರ ಯಾವ ರೀತಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ನಮ್ಮ ಜೀವನನ ಖುಷಿಯಿಂದ ನಡೆಸಬೇಕು ಅನ್ನೋದನ್ನ ಕೂಡ ಕಲಿತೀವಿ ದರ್ ಇಸ್ ಅ ಲಾಟ್ ಟು ಲರ್ನ್ ಇವರ್ ಗೊತ್ತಾ ಈ ಮೂರು ದಿನದಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ಮಾತಾಡಿದ್ದು ಸ್ವಲ್ಪನೇ ಬಿಕಾಸ್ ಅಷ್ಟು ಆಕ್ಟಿವಿಟೀಸ್ ಇದ್ದಿದ್ದರಿಂದ ಅದ್ರೊಳಗಡೆ ಇನ್ವಾಲ್ವ್ಮೆಂಟ್ ಅದು ಜಾಸ್ತಿ ಇತ್ತು ಇತ್ತು ಸೊ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋ ಬದಲು ನಾನು ನಿಮಗೆ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅದಕ್ಕೂ ಮೀರಿ ಇಲ್ಲಿ ನಾನು ಇದ್ದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತ ಅನುಭವ ಬೇರೆ ರೀತಿನಲ್ಲೇ ಇದೆ ಇವಾಗ ನಮ್ಮ ರೂಮ್ ಬಂದಾಗಿದೆ ಮನ್ಸು ಒಂದ್ ಸ್ವಲ್ಪ ಭಾರದಲ್ಲಿದೆ ಇವಾಗ ಸದ್ಯಕ್ಕೆ ಅಹ್ ಹತ್ತು ಆಗಿದೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು ನಮ್ಮ ಇಬ್ರಿಗೂ ಹೊಸ ಅನುಭವ ಇದು ಸೊ ನನ್ ಬೆಡ್ ಆಗಿತ್ತು ದೀಪ ಅವ್ರ ಬೆಡ್ ಆಗಿತ್ತು ಇದು ಅಂಡ್ ಇಲ್ಲಿ ಪ್ರತಿಯೊಂದು ಪ್ರಾಕ್ಟೀಸ್ ನಾಡ್ತಾರೆಗೂ ಕೂಡ ಬರೋ ಪ್ರತಿ ವೆಸಿಟರ್ಗೂ ಕೂಡ ಅದೇ ರೀತಿಯ ಪ್ರಾಕ್ಟೀಸ್ ಫಾಲೋ ಮಾಡುವಂತಹ ಸ್ಮಾಲ್ ಸ್ಟೆಪ್ ಅವ್ರ ಕಡೆಯಿಂದ ಆಗಿರುತ್ತೆ ಕಂಟಿನ್ಯೂ ಮಾಡೋದು ಮುಂದುವರಿಸುವಂತಹ ಜವಾಬ್ದಾರಿ ನಮ್ ಕೈಲಿರುತ್ತೆ ಸೊ ಡೆಫಿನೆಟ್ ಆಗಿ ಚಿಕ್ಕ ಪುಟ್ಟ ವಿಷಯಗಳನ್ನ ನಾವತ್ತು ಮುಂದುವರಿಸ್ತೀವಿ ಎಲ್ಲದನ್ನ ಪ್ಯಾಕ್ ಮಾಡಬೇಕು ಬಿಕಾಸ್ ನಾಳೆ ಬೆಳಗಿನ ಜಾವ ಬೇಗ ನಮ್ಮ ಟ್ರೈನ್ ಇದೆ ಐದು ಮುಕ್ಕಾಲಕ್ಕೆ ಇಲ್ಲಿಂದ ಹೊರಡಬೇಕು ಫೀಲ್ಸ್ ಹೆವಿ ಬಟ್ ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದೀಪೋರ್ ಎಲ್ ಕೇಳಿದ್ರು ಬರಲ್ಲ ಅಂತಿದ್ರು ಸಿಂಪಲ್ ಈಸಿ ಆಗಿರ್ಬೇಕು ರಿಲ್ಯಾಕ್ಸಿಂಗ್ ಆಗಿರ್ಬೇಕು ಅಂತ ಅಥವಾ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ ಅಟೆಂಡ್ ಮಾಡ್ತೀನಿ ಫ್ಯಾಮಿಲಿ ಬರಲ್ಲ ಆಗಿರ್ತಾರೆ ಬಟ್ ಈ ಒಂದು ಜಾಗಕ್ಕೆ ಅವ್ರು ಕೇಳಿದ ತಕ್ಷಣ ಎಸ್ ನಾನು ಬರ್ತೀನಿ ಅಂದ್ರು ಸೊ ಹಾಗಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅಂತ ಕೇಳೋ ಕುತೂಹಲ ನನಗೆ ನೋಡೋಣ ಹೇಳ್ತೀರಾ ಎಲ್ಲರೂ ಒಂದ್ಸಲಿ ಇಲ್ಲಿ ಬರಲೇಬೇಕು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಎಲ್ಲ ಲೈಫ್ ಅಲ್ಲಿ ನಾವು ಅಂದ್ರೆ ಬೇಸಿಕ್ ಥಿಂಗ್ಸ್ ಅಲ್ಲ ಹ್ಯುಮ್ಯಾನಿಟಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಅಥವಾ ಯಾವ ರೀತಿ ನಡ್ಕೋಬೇಕು ಮತ್ತೆ ಈ ಭೂಮಿಗೋಸ್ಕರ ಏನು ಮಾಡಬೇಕು ಅದ್ರ ಬಗ್ಗೆ ಮತ್ತೆ ನಾವೇ ಹೇಗೆ ಖುಷಿಯಾಗಿರಬೇಕು ಅದೆಲ್ಲ ಮಾಡಿಕೊಂಡು ಅದ್ರ ಬಗ್ಗೆ ತುಂಬಾ ನೀಟಾಗಿ ಅರ್ಥ ಆಗುತ್ತೆ ಸೊ ಎಲ್ ಇದು ತುಂಬಾ ಖುಷಿ ಆಯ್ತು ನನಗಂತೂ ಬಂದು ಸೊ ಇನ್ನು ಮುಂಜಾನೆ ಇಲ್ಲಿ ಬಂದು ಮತ್ತೆ ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ಮಾಡಬೇಕು ಅಂತ ಪ್ಲಾನ್ ಇದೆ ಎಲ್ಲರೂ ಬಂದು ಎಲ್ಲರೂ ಒಂದ್ಸಲಿ ಬಂದು ಇದು ಒಂದ್ಸಲಿನಾದ್ರೂ ವಿಸಿಟ್ ಮಾಡ್ಲೇಬೇಕು ಇದು ತುಂಬಾ ಇದೆ ಎಲ್ಲರಿಗೂ ಮನುಷ್ಯ ಅಂದ್ಮೇಲೆ ಒಂದ್ಸಲಿ ಬರ್ಲೇಬೇಕು ಇಲ್ಲಿ ಆತರ ಇದೆ ಪ್ಲೇಸ್ ಎಲ್ಲರೂ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಎಲ್ಲರಿಗೂ ಖುಷಿ ಆಗುತ್ತೆ ಓಹ್ ಹಾಗೇನೆ ಇಂಪಾರ್ಟೆಂಟ್ ವಿಷಯ ತುಂಬ ಜನ ಕೇಳಿದ್ರಿ ಇಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನೀವು ಒಂದಿನ ರಾತ್ರಿಗೆ ಇಲ್ಲಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ರೂಮ್ಗೆ ಅಕಸ್ಮಾತ್ ಆಗ ಎ ಸಿ ಬೇಕು ಅಂದ್ರೆ ನಾನ್ ಎ ಸಿ ರೂಮ್ ಆದ್ರೆ ಎಂಟ್ನೂರು ರೂಪಾಯಿ ಆಗುತ್ತೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯೋದೆ ನಾವು ವಾಪಸ್ ಬೆಂಗಳೂರಿಗೆ ಬಂದಾಯ್ತು